ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಬೇಡ ಜಂಗಮ ಸಮಾಜದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ವಚನಾನಂದ್ ವಿರುದ್ಧ ಇಂದು ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದಲ್ಲಿ ಅಥಣಿ ತಾಲೂಕು ಜಂಗಮ ಸಮಾಜದ ವತಿಯಿಂದ ಅಥಣಿ ಪಟ್ಟಣದ ದೇಸಾಯಿ ಸರ್ಕಲ್ ಬಳಿ ನೂರಾರು ಸಂಖ್ಯೆಯಲ್ಲಿ ಜಂಗಮ ಸಮಾಜದ ಬಾಂಧವರು ಕೂಡಿಕೊಂಡು ಪ್ರತಿಭಟನೆ ಮಾಡಿದರು. ಮೊನ್ನೆ ತಾನೇ ದೃಶ್ಯ ಮಾಧ್ಯಮದಲ್ಲಿ ವಚನಾನಂದ ಸ್ವಾಮೀಜಿಗಳ ಬಗ್ಗೆ ಭಿನ್ನ ಹೇಳೋ ಸ್ವಾಮೀಜಿಗಳು, ದಕ್ಷಿಣೆ ಕೇಳೋ ಸ್ವಾಮೀಜಿಗಳ, ಊಟಕ್ಕೆ ಗತಿ ಇಲ್ಲ ಸ್ವಾಮೀಜಿಗಳು ಎಂದು ಜಂಗಮರ ಬಗ್ಗೆ ಹಗುರವಾಗಿ ಮಾತನಾಡಿದ್ದು ಖಂಡನೀಯ. ಒಂದು ಧರ್ಮ ಹಾಗೂ ಜಾತಿಯ ಬಗ್ಗೆ ಮಾತನಾಡಲು ಕಾನೂನಿನಲ್ಲಿ ಅವಕಾಶವಿಲ್ಲ. ಕೂಡಲೇ ತಮ್ಮ ಹೇಳಿಕೆ ವಾಪಸ್ ಪಡೆದು ಜಂಗಮ ಸಮಾಜಕ್ಕೆ ಕ್ಷಮೆಯಾಚಿಸಬೇಕು ಹಾಗೂ ವಚನಾನಂದ ಸ್ವಾಮೀಜಿ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಇಂದು ಜಂಗಮ ಸಮಾಜದ ಬಾಂಧವರು ಕೂಡಿಕೊಂಡು ತಹಶೀಲ್ದಾರ್ ದುಂಡಪ್ಪ ಕೋಮರ್ ಅವರಿಗೆ ಹಾಗೂ ಪೊಲೀಸ್ ಉಪಾಧೀಕ್ಷಕರು ಎಸ್ವಿ ಗಿರೀಶ್ ಅವರಿಗೆ ಮನವಿ ನೀಡಲಾಯಿತು ಮತ್ತು ತಹಶೀಲ್ದಾರ್ ಮುಖಾಂತರ ಗೃಹ ಸಚಿವರಿಗೆ ಕರ್ನಾಟಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷರು, ಉಪಾಧ್ಯಕ್ಷರು, ಗುರು ಹಿರಿಯರು ಹಾಗೂ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ನಂತರ ಪ್ರತಿಭಟನೆಯನ್ನು ನಡೆಸಲು ಬಂದೋಬಸ್ತ್ ಮಾಡಿಕೊಟ್ಟ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ಸಮಾಜದವರು ಧನ್ಯವಾದಗಳನ್ನು ಸಲ್ಲಿಸಿದರು ಹಾಗೂ ಮಾಧ್ಯಮದವರಿಗೆ ಕೂಡ ಧನ್ಯವಾದವನ್ನು ಸಲ್ಲಿಸಿದರು. ವರದಿಗಾರರು ಮಹಂತೇಶ್ ವಸ್ತ್ರದ್ ಅತನಿ.